ನಮಸ್ಕಾರ, ನನ್ನ ಹೆಸರು ನಂದೀಶ. ವಿವೇಕಾನಂದ ಮೆಮೋರಿಯಲ್ ಹಾಸ್ಪಿಟಲ್ನಲ್ಲಿ ಸುಮಾರು 5 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ಸಂಚಾರಿ ಆರೋಗ್ಯ ಘಟಕ ಮೊಬೈಲ್ ಹೆಲ್ತ್ ಯೂನಿಟ್ ಈ ಒಂದು ಗಾಡಿನಲ್ಲಿ ಸುಮಾರು 1 ದಿನಕ್ಕೆ 9 ಹಾಡಿಗಳನ್ನ ಕವರ್ ಮಾಡ್ತಾ ಇದ್ದೀವಿ. ಸೊ ಆ 9 ಹಾಡಿನಲ್ಲಿ ಜೇನು ಕುರುಬ, ಬೆಟ್ಟ ಕುರುಬ, ಕಾಡು ಕುರುಬ, ಎರವ ಮತ್ತು ಸೋಲಿಗ ಎಂದು 5 ಕವರ್ ಮಾಡ್ತಾ ಇದ್ದೀವಿ. ಸೊ ಈಗ ನಮಗೆ 1 ವಾರದಲ್ಲಿ 9 ಹಾಡಿಗಳನ್ನ ಕವರ್ ಮಾಡಿ ಸುಮಾರು 1 ದಿನಕ್ಕೆ 40-50 ಜನ ಪೇಷೆಂಟ್ಗಳನ್ನು ಕವರ್ ಮಾಡ್ತಾ ಇದ್ದೀವಿ. ಇದು ನಮ್ಮದು ವ್ಯಾಕ್ಸಿನ್ ಕ್ಯಾರಿಯರ್ ಬಂದು ಈಗ ಮೊದಲು ನಮಗೆ ಐಸ್ ಪ್ಯಾಕ್ನ ತೊಗೊಬರ್ತಿದ್ವಿ. ಸೊ ಐಸ್ ಪ್ಯಾಕ್ನ ತೊಗೊಬಂದರೆ ಹೇಗಿರ್ತಂತು ಅಂತಂದರೆ, ಐಸ್ ಪ್ಯಾಕ್ನ ತೊಗೊಬಂದರೆ ನಾವು 7:30 ಸ್ಟಾರ್ಟ್ ಮಾಡ್ತಾ ಅಂತಂದರೆ 8, 9, 10, 11 ಗಂಟೆ ಲಾಸ್ಟ್ ಆಗ್ತಾ ಇತ್ತು. ಸೊ ಈಗ ಬಂದಿರೋದ್ರಿಂದ, ಹಿಮಾಲಯ ಬಂದಿರೋದ್ರಿಂದ ನಮಗೆ ತುಂಬ ಉತ್ತಮ ಆಗಿದೆ. ಯಾಕಂದರೆ 1 ದಿನ ಬೆಳಿಗ್ಗೆ 7:30 ಸ್ಟಾರ್ಟ್ ಮಾಡಿದ್ರೆ ಸಂಜೆ 5:30-6 ಗಂಟೆ ತನಕ ಇರ್ತದೆ, ಅದು ಮ್ಯಾಕ್ಸಿಮಮ್ 12 ಅವರ್ಸ್ ಇರ್ತದೆ. ಸೊ ಇದು ಬಂದಾಗಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಸೊ ನಮಗೆ ಇದು ಹಿಮಾಲಯ ಬಂದಾಗಿಂದ ಅಂದರೆ ಅದಕ್ಕಿಂತ ಮೊದಲು ಐ ಸಿ ಪ್ಯಾಕ್ನಲ್ಲಿ ತುಂಬ ಇಮ್ಯುನೇಷನ್ ಮಕ್ಕಳಿಗೆ ಬ್ಯಾಲೆನ್ಸ್ ಆಗಿತ್ತು. ಸುಮ್ಮ ತುಂಬ ಅಂತಂದರೆ 1 ವಾರದಲ್ಲಿ 2-3 ಆಗೋದೇ ಕಷ್ಟ ಆಗ್ತಾ ಇತ್ತು. ಸೊ ಈಗ 1 ದಿನ ಹೆಮ್ಮೆಚ್ಚಿನಲ್ಲಿ ಸುಮಾರು 10-12 ಇಮ್ಯುನೇಷನ್ ಮಕ್ಕಳು ಕವರ್ ಮಾಡ್ತಾ ಇದ್ದೀವಿ. ಟೋಟಲಿ 1 ವೀಕು ಇಮ್ಯುನೇಷನ್ ಬಂದು 20-30 ಇಮ್ಯುನೇಷನನ್ನು ಕವರ್ ಮಾಡ್ತಾ ಇದ್ದೀವಿ. ಸೊ ಇದು ಬಂದಾಗಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಸೊ ನಮಗೆ ಇದೇ ಕಂಟಿನ್ಯೂ ಮಾಡಿ, ಇದೇ ಇರಲಿ.